ನೀವು ಇಲ್ಲಿ ನೋಡ್ಬೋದು, ಇದೊಂದು 2.5 ಎಕರೆ ಪ್ಲಾಟ್ ಇದು. ಇದರಲ್ಲಿ ನಾವು ಬ್ರಿಂಜಾಲ್ ವರಿಕತ್ರಿ ಅದನ್ನು ಬೆಳೀತಾ ಇದ್ದೀವಿ. ಸೊ ಇದರದ್ದು ಸ್ಪೆಷಾಲಿಟಿ ಏನು ಅಂದರೆ, ಇದರಲ್ಲಿ ನಾವು ಫಸ್ಟ್ ಟೈಮು ಗ್ರಾಫ್ಟೆಡ್ ಬ್ರಿಂಜಾಲನ್ನು ಯೂಸ್ ಮಾಡಿದ್ದೀವಿ. ಅಂದರೆ ವೈಲ್ಡ್ ಸ್ಪೀಸಸ್, ಫಾರೆಸ್ಟ್ ಸ್ಪೀಸೀಸನ್ನು ರೂಟ್ ಸ್ಟಾಕ್ ಆಗಿ ಯೂಸ್ ಮಾಡಿದ್ದಾರೆ. ಅದ್ರ ಮೇಲೆ ಶೂಟ್ನ ಲಲಿತ್ ವೆರೈಟಿಯನ್ನು ಗ್ರಾಫ್ಟ್ ಮಾಡಿಸಿದ್ದೆ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಇದು ಶೂಟ್ ಬೇರೆ, ರೂಟ್ ಬೇರೆ. ಇಲ್ಲಿ ಕಾಣಿಸ್ತಿರೋದು ಇಲ್ಲಿಂದ ಶೂಟ್ ಇದು ಬೇರೆ, ಇದು ರೂಟ್ ಬೇರೆ. ನೀವು ಇಲ್ಲಿ ನೋಡ್ಬೋದು, ಇದು ವೈಲ್ಡ್ ಸ್ಪೀಸೀಸು, ಇಲ್ಲಿಂದ ಇದು ಬೇರೆ. ನೀವು ನೋಡ್ಬೋದು, ಒಂದು ವರ್ಷ ನಾವು ಕ್ರಾಪ್ ತಗೊಳಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಿರೋದ್ರಿಂದ ಭೂಮಿಯ ಫಲವತ್ತತೆ ಬಗ್ಗೆ ಹೆಚ್ಚಿನ ಒತ್ತು ಕೊಟ್ಟು ಪ್ರತಿಯೊಂದಕ್ಕೂ ನಾವು ಹೆಚ್ಚಿನ ರೀತಿಯಲ್ಲಿ ಪ್ಲಾಂಟ್ಗಳು ಆರ್ಗ್ಯಾನಿಕ್ ಮೆನ್ಯೂರನ್ನು ಗಿಡದ ಬುಡಕ್ಕೆ ಹಾಕಿ 45 mm ಥಿಕ್ನೆಸ್ದು ಮಲ್ಚ್ ಹಾಕಿದ್ದೀನಿ. ನಾನು ಹೆಚ್ಚಿನ ರೀತಿಯಲ್ಲಿ ಆಲ್ಮೋಸ್ಟ್ 8 ಫೀಟ್ ಸೆಂಟ್ರಲ್ ಬಿಟ್ಟಿದ್ದೀವಿ ರೋಟೂರು. ಪ್ಲಾಂಟ್ಗೆ ಒಂದು 3-3.5 ಫೀಟ್ ಬಿಟ್ಟಿದ್ದೀವಿ. ಇದ್ರ ಜೊತೆಗೆ ನಾವು ಬೇರೆ ಏನು ಮಾಡ್ತಿದ್ದೀವಿ ಅಂದರೆ, ನಾವು ಸೋಲಾರ್ ಟ್ರ್ಯಾಪ್ಸ್ ಯೂಸ್ ಮಾಡ್ತಿದ್ದೀವಿ. ಸೋಲಾರ್ ಟ್ರ್ಯಾಪ್ ಜೊತೆಗೆ ಲೂರ್ಸ್ನ, ಅಂದರೆ ಶೂಟ್ ಬೋರರ್ ಅನ್ನೋದು ಇದರಲ್ಲಿ ಒಂದು ಹೆಚ್ಚಿನ ಪ್ರಾಬ್ಲಮ್ಯಾಟಿಕ್ ಫೆಸ್ಟು, ಅದನ್ನು ಇದು ಮಾಡೋಕ್ಕೆ ನಾವು ಲೂರ್ಸ್ನ ಯೂಸ್ ಮಾಡ್ತಿದ್ದೀವಿ. ಮತ್ತು ಬಯಲಾಜಿಕಲ್ ಕಂಟ್ರೋಲ್ ಅನ್ನೋ ಒಂದು ಇದರಲ್ಲಿ ನಾವು ಈ ಟ್ರ್ಯಾಪ್ಸ್ ಕೂಡ ಹೆಚ್ಚಾಗಿ ಯೂಸ್ ಮಾಡ್ತೀವಿ. ಅಂದರೆ ಡಿಫ್ರೆಂಟ್ ಕಲರ್ ಆಫ್ ಟ್ರ್ಯಾಪ್ಸ್ ಯೂಸ್ ಮಾಡ್ತೀವಿ. ಮಾಡೋದ್ರಿಂದ ನಮಗೆ ಸ್ಪ್ರೇಸು ಮಾಡೋದು ಕಮ್ಮಿ ಆಗುತ್ತೆ. ಇವಾಗ ಎಲ್ಲ ಕಡೆಯೂ ಬ್ರಿಂಜಾಲಲ್ಲಿ ವಿಲ್ಟ್ ಪ್ರಾಬ್ಲಮ್ ಜಾಸ್ತಿ, ಅದು ಬಂದ ಮೇಲೆ ತೋಟನೇ ಹೊರಟೋಗುತ್ತೆ. ಕಸಿ ಮಾಡಿರೋದು ಬ್ರಿಂಜಾಲ್ದು ಅಡ್ವಾಂಟೇಜ್ ಏನು ಅಂದರೆ, ಒಂದು ವಿಲ್ಟ್ನ ಅವಾಯ್ಡ್ ಮಾಡೋದ್ರಿಂದ, ಎರಡನೇದು ಈ ಗ್ರಾಫ್ಟ್ ಮಾಡಿರೋದ್ರಿಂದ ನಮಗೆ ಆಲ್ಮೋಸ್ಟು ಒಂದು ವರ್ಷದವರೆಗೂ ನಾವು ಕಂಟಿನ್ಯೂಸ್ ಆಗಿ ಕಾಯಿ ಕೊಯ್ಬೋದು. ಕಾಯಿಯ ಗುಣಮಟ್ಟ ಕೂಡ ಚೆನ್ನಾಗಿರ್ತದೆ. ಇದು ಟ್ರೆಡಿಷ್ನಲ್ ವೆರೈಟಿಯಲ್ಲಿ ನಾವು ರೆಗ್ಯುಲರಾಗಿ ಹಾಕಿದರೆ ನಮಗೊಂದು 4-5 ತಿಂಗಳವರೆಗೂ ಮ್ಯಾಕ್ಸಿಮಮ್ ನಾವು ಕಟಾವು ಮಾಡ್ಬೋದು. ಇದರಲ್ಲಿ ಆಲ್ಮೋಸ್ಟ್ 1 ವರ್ಷದವರೆಗೂ ನಾವು ಕಾಯಿ ಕೊಯ್ಬೋದು. ಒಳ್ಳೆಯ ಕ್ವಾಲಿಟಿ ಬರುತ್ತೆ, ಮತ್ತು ಫ್ರೂಟ್ ಕ್ವಾಂಟಿಟಿ ಜಾಸ್ತಿ ಇದ್ದು ಲೀವ್ಸ್ ಕಮ್ಮಿ ಇರುತ್ತೆ. ನೀವು ಗಿಡದ ಬೆಳವಣಿಗೆಯನ್ನು ನೋಡ್ಬೋದು. ಇದು ಪ್ಲಾಂಟ್ ಒಂದು ದೊಡ್ಡ ಮರವಾಗಿ ಬೆಳೀತದೆ, ಇದು ಬುಷಿಯಾಗಿ ಬೆಳೀತದೆ. ಪರ್ ಪ್ಲಾಂಟ್ಗೆ ಈಲ್ಡು ಅಂದರೆ ಇಳುವರಿ ಚೆನ್ನಾಗಿ ಬರ್ತದೆ. ನೀವು ನೋಡ್ಬೋದು ಗಿಡದ ಒಂದು ಹೆಲ್ತಿನೆಸ್ಸು. ಇವತ್ತು ನಾವು ಹಾರ್ವೆಸ್ಟಿಂಗನ್ನ ಅಂದರೆ ಮೊದಲನೇ ಕಟಾವು ಮಾಡ್ತಿದ್ದೀವಿ. ಇದು ಆಲ್ಮೋಸ್ಟ್ ಒಂದು 50 ದಿವಸದ ಕ್ರಾಪು. ನಮಗೆ ಇದು ನಾವು ಚೆನ್ನಾಗಿ ಮೇಂಟೈನ್ ಮಾಡಿಕೊಡೋದ್ರಿಂದ 1 ವರ್ಷದವರೆಗೂ ನಮಗೆ ಕಾಯಿ ತಗೊಳ್ಳುವ ಒಂದು ಭರವಸೆ ಇದೆ. ನನಗೆ ಒಳ್ಳೆ ಇಳುವರಿ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ನಾಟಿ ಮಾಡಿದ ರೆಗ್ಯುಲರ್ಗಿಂತ ನನಗೆ ಒಂದು 4 ರೂಪಾಯಿ ಜಾಸ್ತಿ ಆಗ್ಬೋದು, 5 ರೂಪಾಯಿ ಜಾಸ್ತಿ ಆಗ್ಬೋದು. ಬಟ್ ಆ ಒಂದು ಖರ್ಚನ್ನು ನಾವು ಒಳ್ಳೆ ಇಳುವರಿ ತಗೊಳ್ಳುವ ಮೂಲಕ ಅದನ್ನು ಕಾಂಪೆನ್ಸೇಟ್ ಮಾಡ್ಕೋಬೋದು. ಐ ವುಡ್ ರೆಕಮೆಂಡ್ ಫಾರ್ಮರ್ಸ್ ಟು ಗೋ ಫಾರ್ ಗ್ರಾಫ್ಟೆಡ್ ಬ್ರಿಂಜಾಲ್ ಫಾರ್ ಬೆಟರ್ ಈಲ್ಡ್ಸ್.